ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ಳುತ್ತಾರೆ ಅಂತ ಹೇಳೋದು ಮಾತ್ರ ಅಲ್ಲ ಅದೇ ರೀತಿಯಾಗಿ ನಡೆಕೊಳ್ಳಬೇಕಾಗುತ್ತೆ ಸರ್ಕಾರ ಈಗ ಇವರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತಾರೆ ಯಾವ ರೀತಿಯಾಗಿ ಪ್ರಕರಣವನ್ನ ದಾಖಲಿಸುತ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದೆ ರೀತಿಯಾಗಿ ಮುಂದುವರೆದು ಬಿಟ್ರೆ ಬೇರೆವರು ಕೂಡ ಇದೆ ರೀತಿಯಾಗಿ ನಡೆಕೊಳ್ಳತಾ ಹೋಗ್ತಾರೆ ಡೋಂಟ್ ಕೇರ್ ಅನ್ನುವಂತ ಮನಸ್ಥಿತಿ ಬಂದ್ಬಿಡುತ್ತೆ ಜನಸಾಮಾನ್ಯರಿಗೆ ಒಂದು ರೂಲ್ಸ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಒಂದು ರೂಲ್ಸ್ ಅಂತ ಹೋಗ್ಬಿಟ್ರೆ ನಾ ಕೊರೋನಾ ವಿಚಾರದಲ್ಲಿ ಸೇಫ್ ಝೋನ್ ನಲ್ಲಿ ಇದ್ಯಾ ಕರ್ನಾಟಕ ಅನ್ನುವಂತ ಒಂದು ಚಿಕ್ಕ ಪ್ರಶ್ನೆ ಯಾಕೆ ಹೇಳ್ತಾ ಇದೀವಿ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತೀನಿ ಟಫ್ ರೂಲ್ಸ್ ನಿಂದ ಕರ್ನಾಟಕಕ್ಕೆ ಮುಕ್ತಿ ಸಿಗುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆನೂ ಕೂಡ ಸಹಜವಾಗಿ ಉದ್ಭವಿಸುತ್ತೆ ದಿನಕ್ಕೆ ಸಾವಿರಾರು ಕೇಸ್ಗಳು ಪತ್ತೆ ಆಗ್ತಾ ಇದೆ ನಿಮಗೂ ಕೂಡ ಹೇಳ್ತಾ ಇದೀವಲ್ಲ ನಿನ್ನೆ 32,000 ಕೇಸ್ ವರದಿ ಆಯ್ತು ಅದಕ್ಕೂ ಮೊನ್ನೆ 28,000 ಅದರ ಹಿಂದಿನ ದಿನ 25,000 ಅದಕ್ಕೂ ಹಿಂದಿನ ದಿನ 21,000 ಈ ರೀತಿಯಾಗಿ ವರದಿ ಆಗ್ತಾ ಇದೆಯಲ್ಲ ಇಷ್ಟೆಲ್ಲ ಕೇಸ್ಗಳು ಆಗಿದ್ದರೂ ಕೂಡ ರಾಜ್ಯದಲ್ಲಿ ಅತ್ತತ್ರ 160,000 ಕ್ಕೂ ಹೆಚ್ಚಿನ ಆಕ್ಟಿವ್ ಕೇಸಸ್ ಗಳಿದವೆ ಅಂದ್ರೆ ಸಕ್ರಿಯ ಕೇಸ್ಗಳು ಇರುವಂತದ್ದು ಇಷ್ಟಾದರೂ ಕೂಡ ಆಸ್ಪತ್ರೆಗೆ ದಾಖಲಾಗುವಂತವರ ಸಂಖ್ಯೆ ಮಾತ್ರ ವಿರಳವಾಗಿದೆ ಎರಡು ವಾರದ ಆಸ್ಪತ್ರೆ ದಾಖಲಾತಿಯನ್ನ ನೋಡಿದ್ರೆ ಈ ಆತಂಕ ಸ್ವಲ್ಪ ಮಟ್ಟಿಗೆ ದೂರ ಆಗುತ್ತೆ ಯಾಕಂದ್ರೆ ನಾವು ಎರಡನೇ ಅಲೆಯಲ್ಲಿ ನೋಡಿದ್ವಲ್ಲ ಆಕ್ಸಿಜನ್ ಇಲ್ಲ ICU ಬೆಡ್ ಇಲ್ಲ ಆಸ್ಪತ್ರೆಗಳಲ್ಲಿ ಬೆಡ್ಡೇ ಸಿಗ್ತಾ ಇಲ್ಲ ಈ ರೀತಿಯಾಗಿ ಸಾಕಷ್ಟು ಜನ ನರಳಾಡಿ ನರಳಾಡಿ ಪ್ರಾಣ ಬಿಟ್ಟುಬಿಟ್ಟಿದ್ರು ಎಂತಹ ಒಂದು ಘೋರ ಸ್ಥಿತಿಗೆ ಹೋಗ್ಬಿಟ್ಟಿದ್ವಿ ಎರಡನೇ ಅಲೆಯಲ್ಲಿ ಆದರೆ ಈಗ 30,000 ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಿದ್ದರೂ ಕೂಡ ಅಸಿಂಪ್ಟೊಮ್ಯಾಟಿಕ್ ಗೆ 90% ಅಷ್ಟಿದೆ ಹಾಗೆ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂತ ಸಂಖ್ಯೆನೂ ಕೂಡ ಅಷ್ಟೇ ತೀವ್ರ ಕಮ್ಮಿ ಇರುವಂತದ್ದು ಇದೊಂದು ರೀತಿಯಾದಂತ ಖುಷಿ ವಿಚಾರ ಇಂತಹ ಒಂದು ಆತಂಕದ ನಡುವೆ ಕೊರೋನಾ ಪ್ರಕರಣಗಳು ಬ್ಲಾಸ್ಟ್ ಆಗ್ತಾ ಇರುವಂತ ನಡುವೆ ಇದೊಂದು ಖುಷಿ ವಿಚಾರ ಸ್ವಲ್ಪ ಮಟ್ಟಿಗೆ ನಿರಾಳರಾಗಬಹುದು ಏಕೆಂದರೆ ಅದು ಅತ್ಯಂತ ಸಿವಿಯರ್ ಆದಂತಹ ಒಂದು ಕೇಸಸ್ ಗಳು ಆಗ್ತಾ ಇಲ್ಲ ಕೊರೋನಾ ಪ್ರಕರಣಗಳು ಏನು ವರದಿ ಆಗ್ತಾ ಇದೆ ರಾಜ್ಯದಲ್ಲಿ ಇದು ಸಿವಿಯರ್ ಕೇಸಸ್ ಗಳಲ್ಲ ಸ್ವಲ್ಪ ಮಟ್ಟಿಗೆ ಖುಷಿ ಪಡಬಹುದು ಈ ವಿಚಾರದಲ್ಲಿ ನಿಮಗೆ ಹೇಳ್ತಾ ಇದ್ವಿ ಬೆಳಗ್ಗೆನೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಇದೇ ಎಲ್ಲಾ ಮಹಾನಗರಗಳನ್ನು ಪರಿಗಣಿಸಿದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಕೇಸಸ್ ಗಳಿರುವಂತದ್ದು ಬೆಂಗಳೂರಿನಲ್ಲೇ 130,000 ಕ್ಕೂ ಹೆಚ್ಚಿನ ಆಕ್ಟಿವ್ ಪ್ರಕರಣಗಳಿದ್ದಾವೆ ಅದರಲ್ಲಿ ದಾಖಲಾಗಿರುವಂತದ್ದು ಆಸ್ಪತ್ರೆ ಇದುವರೆಗೂ ಬರೀ 2,000 ಮಾತ್ರ